ಸಂವಿಧಾನ ಜಾಗೃತಿ ಜಾಥಾ ಇಡೀ ಒಂದು ತಿಂಗಳಿಂದ ತುಂಬ ಅಭೂತಪೂರ್ವಕವಾಗಿ ನಡೀತಾ ಇದೆ. ಕಾರಣ ಏನಪ್ಪ ಅಂದರೆ ಇವತ್ತು ಸುಮಾರು 75 ವರ್ಷಗಳಾದ ಸಹ ಇವತ್ತು ನಮ್ಮ ಒಂದು ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೀತಿದೆ. ಇವತ್ತು ತಳಮಟ್ಟದಿಂದ ಮಧ್ಯಮ ವರ್ಗದವರಿರ್ಬೋದು, ಶ್ರೀಮಂತರಿರ್ಬೋದು, ಸಂವಿಧಾನದ ಆಶಯಗಳೇನಿದೆ, ಸಂವಿಧಾನ ವಿಷಯಗಳೇನಿದೆ, ಅಂಬೇಡ್ಕರ್ ಆಶಯಗಳೇನಿತ್ತು ಅನ್ನೋದು ವಿಚಾರಗಳನ್ನು ತಿಳಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಯಾಕೆ ಇದು ತುಂಬ ಅವಶ್ಯಕತೆ ಇದ್ದು ಇದು ಈಗಾಗಲೇ ಸುಮಾರು ವರ್ಷಗಳಿಂದಲೇ ಮಾಡಬೇಕಾಯಿತು ಆ್ಯಕ್ಚುಲಿ. ಆದರೂ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಮಾಡ್ತಾರಕ್ಕೆ ತುಂಬ ಧನ್ಯವಾದ ಹೇಳ್ತೆ, ಸರ್ಕಾರ ಸ್ವಾಗತಿಸ್ತಾ ಇದ್ದೀರಿ. ಜನರು ಅರ್ಧದಲ್ಲಿ ಎದ್ದುವಂಥ ಕಾರ್ಯಕ್ರಮಗಳಿಲ್ಲ. ಇದು 4 ಸೆಷನ್ ಥರ ನಡೀತಾ ಇದೆ. 4 ಭಾಗಗಳಾಗಿ ವಿಂಗಡಣೆ ಮಾಡಿದೆ. 4 ಭಾಗಗಳಾಗಿ ವಿಂಗಡಣೆ ಮಾಡಕ್ಕೆ ಒಂದೊಂದು ಸೆಷನಲ್ಲಿ ಅಷ್ಟಷ್ಟು ಜನ ಡೆಲಿಗೇಟ್ಸು ಭಾಗವಹಿಸಿದ್ವಿ. ಇವತ್ತು ಬರೀ ಡೆಲಿಗೇಟ್ಸ್ ಕಾರ್ಯಕ್ರಮ ಮಾತ್ರ ಇರೋದು. ನಾಳೆ ತುಂಬ ಬೃಹತ್ ಅಂತ ಒಂದು ಸಮಾವೇಶ ಕಾರ್ಯಕ್ರಮ ನಾಳೆ ಇದೆ. ನಾಳೆ ಎಲ್ಲ ಜನರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಸರ್ಕಾರ ಏಕಪಕ್ಷವಾಗಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ. ಎಲ್ಲ ಸರ್ಕಾರದವ್ರನ್ನು ಮತ್ತು ಇದು ಕೇಂದ್ರ ಸರ್ಕಾರದವ್ರನ್ನ ಇನ್ವೈಟ್ ಮಾಡಿಕೊಂಡು ಮಾಡ್ತಾ ಇದೆ. ನಾಳೆ ನಿರ್ಮಲಾ ಸೀತಾರಾಮನ್ ಬರ್ತಾಯಿದ್ದಾರೆ, ಏನ್ ನಾನ್ ಸಾಹೇಬ್ ಅವರು ಬರ್ತಾಯಿದ್ದಾರೆ. ಆಲ್ಮೋಸ್ಟ್ ನೀವೆಲ್ಲ ನೋಡಿರಬೇಕು ಇನ್ವಿಟೇಷನು. ಇನ್ವಿಟೇಷನ್ ಮೆನ್ಷನ್ ಆಗಿದೆ, ನಾಳೆ ಕಾರ್ಯಕ್ರಮ ಅವ್ರು ಬರ್ತಾರೆ. ಇವತ್ತು ಡೆಲಿಗೇಟ್ಸ್ ಕಾರ್ಯಕ್ರಮ, ಡೆಲಿಗೇಟ್ಸ್ ಕಾರ್ಯಕ್ರಮದಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನ್ಮೆಚ್ಚದ ನಾಯಕರು ಅವರು ಬಂದು ಇನಾಗ್ರೇಷನ್ ಮಾಡಿಕೊಂಡು ವಿಷಯ ಎಲ್ಲ ತಿಳಿಸ್ಬಿಟ್ಟು ಹೋಗಿದ್ದಾರೆ. 100% ಯಶಸ್ವಿಯಾಗಿದೆ, ಯಶಸ್ವಿ ಆಗುತ್ತೆ, ಇನ್ನೂ ಹೆಚ್ಚು ಪ್ರಚಾರ ಆಗುತ್ತೆ ಅಂತೇಳಿ ನನ್ನ ಆಸೆ. ಯಾಕೆ ಈಗಲಾದರೂ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬರ್ತದೆ. ಅಂಬೇಡ್ಕರ್ ಅಂದರೆ ಬರೀ SC ST ಗಳಿಗೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಇಷ್ಟು ದಿನ. ಬಟ್ ಅಂಬೇಡ್ಕರ್ ಅಂದರೆ ಒಂದು ಸಾಮಾನ್ಯ ಒಂದು ಬರೀ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಒಂದು ಜಾತಿಗೆ ಸೀಮಿತ ಅಲ್ಲ. ಇವರು ವಿಶ್ವ ನಾಯಕರು, ಎಲ್ಲ ಜನಾಂಗಕ್ಕೂ ಅನುಕೂಲ ಮಾಡಿದ್ದಾರೆ, ಎಲ್ಲ ಮಹಿಳೆಯರಿಗೆ ಅನುಕೂಲ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇತ್ತೀಚೆಗೆ ಎಲ್ರಿಗೂ ಜನರಿಗೆ ಜ್ಞಾನೋದಯ ಆಗ್ತಾ ಇದೆ ಅಂತೇಳ್ಬಿಟ್ಟು ನನ್ನ ಒಂದು ಆಸೆ. ಮುನೀಂದ್ರ, ಸಾಮಾಜಿಕ ಹೋರಾಟಗಾರರು.